ಹಾಯ್ 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 ಫ್ರೆಂಡ್ಸ್, ಬನ್ನಿ. ಇವತ್ತು ಹೇಳಿದ್ನಲ್ವ, ಮಗನ್ನ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಅಂತ. ಹಬ್ಬಕ್ಕೆ ಅವ್ರಿಗೆ 4 ದಿನ ರಜೆ ಕೊಟ್ಟಿದ್ದಾರೆ ಚಿಕ್ಕ ಮಗನಿಗೆ. ಹಾಗಾಗಿ ನಾನು, ನನ್ನ ದೊಡ್ಡ ಮಗ ಇಬ್ಬರು ಹೋಗ್ತಾಯಿದ್ದೀವಿ. ಬಸ್ಸು ಫುಲ್ಲು ರಶ್ ಇದೆ, ಹಿಂದೆ ಕೂತ್ಕೊಂಡಿದ್ವಿ. ಹಾಗಾಗಿ ಹಿಂದೆ ಕೂತ್ರೆ ಗೊತ್ತಲ್ವ ಹೇಗೆ ಅಂತ. ನೋಡ್ಬೋದು ಸೀಟ್ ಇಲ್ಲ, ಎಲ್ಲ ನಿಂತ್ಕೊಂಡಿದ್ದಾರೆ. ನಾವು ಒಮ್ಮೆಗೆ ಹಿಂದೆ ಸೀಟ್ ಸಿಕ್ತು, ಹಿಂದೆ ಕೂತ್ಕೊಂಡಿದ್ವಿ. ಇವಾಗ ಹಾವೇರಿ ಹೋಗ್ತಾ ಇದ್ದೀವಿ. ಹಾವೇರಿಂದ ಮತ್ತೆ ನೆಕ್ಸ್ಟ್ ಬಸ್ಸು ಚೇಂಜ್ ಮಾಡಬೇಕು. ಫ್ರೆಂಡ್ಸು, ಬೆಳಗ್ಗೆ ಇವತ್ತು ರೊಟ್ಟಿ ಮತ್ತು ಪಲ್ಯ ಮಾಡಿದ್ದೆ. ಬೆಳಗ್ಗೆನೇ ಸ್ವಲ್ಪ ಬೇಗ ಬೇಗ ಕೆಲಸ ಎಲ್ಲ ಮಾಡಿಕೊಂಡು ಪೂಜೆ ಬಟ್ಟೆ ಎಲ್ಲ ಆಯಿತು. 11:00 ಈ ಬಸ್ಸು ಸಿಕ್ತು ನಮಗೆ ಬಸ್ ಸ್ಟಾಪಿಗೆ ಹೋದಾಗ. ಇವಾಗ ಹೋಗ್ತಾ ಇದ್ದೀವಿ. ಇದು ಮೇನ್ ರೋಡ್ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಹೈವೇ. ಬೆಂಗಳೂರಿಂದ ರಾಣೆಬೆನ್ನೂರು, ಹಾವೇರಿ, ಹುಬ್ಬಳ್ಳಿ ಹೀಗೆ ಈ ಥರ ಮಾರ್ಗವಾಗಿ ಹೋಗೋದು. ಹೈವೇನೇ ಇದು ನೋಡಿ, ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅಂತ. ಬೆಂಗಳೂರಿಂದ ಅಂದರೆ ಚಿತ್ರದುರ್ಗ, ದಾವಣಗೆರೆ, ಹರಿಹರ ಈ ಮಾರ್ಗವಾಗಿ ರಾಣೆಬೆನ್ನೂರು ಬರುತ್ತೆ, ಆಮೇಲೆ ಹುಬ್ಬಳ್ಳಿಗೆ ಹೋಗುತ್ತೆ ಹಾವೇರಿ ಹೋಗಿ. ಇದು ನಮ್ಮದು ಹಾವೇರಿ, ನೋಡ್ಬೋದು ಫ್ರೆಂಡ್ಸ್. ಹಾವೇರಿ ಬಂದ್ವಿ, ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಇನ್ನೊಂದು ಬಸ್ಸಿಗೆ ಹೋಗಬೇಕು ಈ ಬಸ್ಸನ್ನು ಇಳಿದ್ಬಿಟ್ಟು. ಫ್ರೆಂಡ್ಸು, ನಾವು ಬಸ್ಸು ಇಳಿದ ತಕ್ಷಣವೇ ಮತ್ತೆ ನೆಕ್ಸ್ಟ್ ಇನ್ನೊಂದು ಬಸ್ಸು ರೆಡಿ ಇತ್ತು. ಹಾಗಾಗಿ ಬಸ್ ಹತ್ತಿದ್ದೀವಿ. ನೋಡ್ಬೋದು ತುಂಬ ಅಂದರೆ ತುಂಬ ಬಿಸಿಲಿದೆ ಫ್ರೆಂಡ್ಸ್. ಇವಾಗ ಮಗನ್ನ ಹಾಸ್ಟೆಲ್ಗೆ ಹೋಗಿ ಕರ್ಕೊಂಡು ಮತ್ತೆ ಇದು ಹಾವೇರಿ ಬಸ್ ಸ್ಟಾಪ್ ಅಂತಲೇ ಹೇಳ್ಬೋದು. ಮತ್ತೆ ರಿಟರ್ನ್ ಹಾವೇರಿ ಬಂದು ನಾನು ವಿಡಿಯೋ ಮಾಡ್ತಾ ಇರೋದು. ನೋಡ್ಬೋದು ಇಬ್ಬರನ್ನು, ಅಣ್ಣ ತಮ್ಮಂದಿರನ್ನು ಇಬ್ಬರು ಸೇರಿದ್ದಾರೆ. ಏನೇನೋ ಮಾತಾಡ್ಕೊಂಡು ಹೋಗ್ತಾಯಿದ್ರು. ಮತ್ತು ಮಧ್ಯಾಹ್ನ ಆಗಿತ್ತು. ನೋಡಿ ಹೇಗೆ ಕಾಣ್ತಿದ್ದಾನೆ ಅಂತ ನನ್ನ ಮಗ. ಕಟ್ಟಿಂಗ್ ಇಲ್ಲ, ಏನೂ ಇಲ್ಲ, ಹೊಟ್ಟೆ ಹಸುವಾಗಿದೆ ಅಂದರು. ಮಧ್ಯಾಹ್ನ ಆಗಿತ್ತಲ್ವಾ, ಹಾಗಾಗಿ ನಾನು ಇವತ್ತು ಎಲ್ಲೂ ಹೊರಗಡೆ ಹೋದರೆ ಜಾಸ್ತಿ ಏನು ತಿನ್ನೋದಿಲ್ಲ. ಬಟ್ ಈ ದಿನ ಇವತ್ತು ತಿನ್ನೋಣ ಅಂತ ಊಟ ಮಾಡ್ತಾ ಇದ್ದೀವಿ ಹೋಟೆಲಲ್ಲಿ. ಈ ನಿಮಗೇನು ಬೇಕು ಕೇಳು ಅಂತ ಹೇಳಿದರೆ ಅವರು ಏನೋ ಕೇಳ್ತಿದ್ರು. ನನಗೇನೋ ಊಟನೇ ಸರಿ ಅಂತ ಅನ್ನಿಸ್ತು. ಹಾಗಾಗಿ 2 ಪ್ಲೇಟು ಊಟ ತೊಗೊಂಡು, 1 ಮಸಾಲೆ ದೋಸೆ ತೊಗೊಂಡು ಎಲ್ಲ ಶೇರ್ ಮಾಡಿಕೊಂಡು 3 ಊಟ ಮಾಡಿದ್ವಿ. ಮತ್ತು ನೋಡ್ಬೋದು ಇವತ್ತು ಒಂದು ಮಾಲಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಹಬ್ಬ ಅಲ್ವಾ, ಬಟ್ಟೆ ತೊಗೊಳ್ಳೋಣ ಅಂತ ಬಂದ್ವಿ. ಹಾಗಾಗಿ ಊಟ ಮಾಡಿದ್ವಿ, ಇಲ್ಲಾಂದರೆ ಮನೆಗೆ ಹೋಗಿ ಊಟ ಮಾಡ್ತಿದ್ವಿ. ಮತ್ತು ಲೇಟ್ ಆಗುತ್ತೆ ಅಂತ ಊಟನೇ ಮಾಡಿದ್ವಿ. ಫ್ರೆಂಡ್ಸು, ನಾನು ಹಾವೇರಿಗೆ ತುಂಬ ಸರಿ ಬಂದಿದ್ದೀನಿ. ಬಟ್ ಬಸ್ ಸ್ಟಾಪ್ಗೆ ಹೋಗೋದು ಮತ್ತು ನೆಕ್ಸ್ಟ್ ಊರಿಗೆ ಹೋಗೋದು ಈ ಥರ ಬಂದಿದ್ದೀನಿ. ಇಲ್ಲೆಲ್ಲ ನಾನು ಬಂದೇ ಇಲ್ಲ, ಇದೇ ಫಸ್ಟ್ ಟೈಮು ನಾವು ಬಂದಿರೋದು ಈ ಮಾಲ್ಗೆ. ಹಾವೇರಿಲಿ ಜಾಸ್ತಿ ನನಗೆ ಅಷ್ಟೊಂದು ಪರಿಚಯ ಇಲ್ಲ, ಫಸ್ಟ್ ಇತ್ತು. ಇವಾಗೆಲ್ಲ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ, ಜಾಸ್ತಿ ಬರೋದಿಲ್ಲಲ್ವ. ಹಾಗಾಗಿ ಇವಾಗ ಮಗ ಹಾಸ್ಟೆಲಿಗೆ ಇರೋದ್ರಿಂದ ಅದು ಬಸ್ ಸ್ಟಾಪಲ್ಲಿ ಬರೋದು, ಬಸ್ ಹತ್ಕೊಂಡು ಹೋಗೋದು ಅಷ್ಟೇ. ದೀಪಾವಳಿ ಅಲ್ವಾ, ತುಂಬ ಆಫರ್ಗಳು ಏನೇನೋ ಇತ್ತು ಅಂತ ಹೇಳಿದರು. ಇವಾಗ ನಾವು ಮೇನಾಗಿ ಬಟ್ಟೆ ಬೇಕಿತ್ತು, ಹಾಗಾಗಿ ಮತ್ತೆ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ನೋಡಿದ್ರೆ ತಗೋಬೇಕು ಅನಿಸ್ಬಿಡುತ್ತೆ ಅಡುಗೆ ಮನೆ ಐಟಮ್ಗಳನ್ನು, ಪಾತ್ರೆ ಬಾಣಲಿ ಈ ಥರದ್ದು. ಇವಾಗ ಸದ್ಯಕ್ಕೆ ಬಟ್ಟೆ ಬೇಕು ಅಷ್ಟೇ, ಹಾಗಾಗಿ ಏನೂ ಶಾಪಿಂಗ್ ಮಾಡ್ತಿಲ್ಲ ಇವನ್ನೆಲ್ಲ. ಇಲ್ಲಿ ಬಂದು ತೊಗೋಬೋದು, ಬಟ್ ಬಸ್ ಸ್ಟಾಪಿಂದ ಇವೆಲ್ಲ ದೂರ ಆಗುತ್ತೆ, ಮತ್ತು ನಡ್ಕೊಂಡು ಬರಬೇಕು, ಬಿಸಿಲು ಬೇರೆ. ಹಾಗಾಗಿ ನಾನು ಎಲ್ಲಿ ಒಬ್ಬಳೇ ಬಂದರೆ ಹೋಗೋದಿಲ್ಲ. ಇದು ಮಕ್ಕಳು ಇದ್ದರು, ಹಾಗಾಗಿ ನಾಳೆ ಊರಿಗೆ ಹೋಗೋದ್ರಿಂದ ಇಲ್ಲಿ ಬಂದಿದ್ದೀವಿ. ಫ್ರೆಂಡ್ಸು, ಜಾಸ್ತಿ ಏನು ನಾನು ಶಾಪಿಂಗ್ ಮಾಡಲಿಲ್ಲ ಇಲ್ಲಿ, ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ಟೆಗಳು. ಮಕ್ಕಳ ಬಟ್ಟೆ ಎಲ್ಲ ಚೆನ್ನಾಗಿತ್ತು, ಬಟ್ ನಾನು ತಗೊಳ್ಳಲಿಲ್ಲ ಇಲ್ಲಿ.
ನಮ್ಮ ಹಸ್ಬೆಂಡಿಗೆ ಒಂದು ಟೀ ಶರ್ಟು, ಮಕ್ಕಳಿಗೆ ಟೀ ಶರ್ಟು ಪ್ಯಾಂಟು, ಮತ್ತು ಡೈಲಿ ಯೂಸ್ ಮಾಡೋಂಥ ಟೀ ಶರ್ಟು ನೈಟ್ ಪ್ಯಾಂಟು ಹೀಗೆ ತೊಗೊಂಡೆ ಅಷ್ಟೇ. ತಗೊಂಡು ಬಂದ್ವಿ ನೋಡ್ಬೋದು. ಈ ಕಡೆ ಪಾತ್ರೆ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಇತ್ತು ನನಗೆ, ಬಿಟ್ಟು ಬರೋಕ್ಕೆ ಮನಸ್ಸೇ ಆಗ್ತಿರಲಿಲ್ಲ. ಬಟ್ ಆದರೂ ಒಂದು ಸಟ್ಟು ತಗೊಂಡೆ. ಈ ಥರ ಮಾಲಿಗೆಲ್ಲ ಬಂದರೆ ಏನು ತೊಗೊಳ್ಳಿ ಏನು ಬಿಡಲಿ ಅನಿಸ್ಬಿಡುತ್ತೆ. ಚೆನ್ನಾಗಿತ್ತು ಎಲ್ಲ ಐಟಮ್ಗಳು, ಎಲ್ಲ ಸಿಗುವಂಥ ಒಂದು ಮಾಲ್ ಅಂತಲೇ ಹೇಳ್ಬೋದು. ನಮಗೆ ಬೇಕಾಗಿರುವಂಥ ವಸ್ತುಗಳೆಲ್ಲ ಇಲ್ಲೇ ಸಿಗುತ್ತೆ. ಚೆನ್ನಾಗಿದೆ. ಯಾವಾಗಾದರೂ ಮತ್ತೆ ಬರೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಇವಾಗ ಸದ್ಯ ಬಟ್ಟೆ ಅಷ್ಟೇ ಶಾಪಿಂಗ್ ಅಲ್ವಾ, ಮತ್ತು ಅಮೌಂಟ್ ಎಲ್ಲ ಸಾಲ್ಟೇಜ್ ಆದರೆ ಕಷ್ಟ. ಮಕ್ಕಳು ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಇದ್ದರು, ಬಟ್ ಜಾಸ್ತಿ ಏನು ತೊಗೊಳ್ಳಿಲ್ಲ. ಇದು ಒಂದು ಪಾತ್ರೆ ಸೆಟ್ ತೊಗೊಂಡೆ, ಒಂದು ತಗೊಂಡ್ರೆ ಒಂದು ಫ್ರೀ ಇತ್ತು. ಹಾಗೆ ಅದಕ್ಕೆ ಪ್ಲೇಟು, ಇಲ್ಲಿ ಡಾಲ್ಸ್ ನೋಡ್ಬೋದು ಫ್ರೆಂಡ್ಸ್, ಡಾಲು ಎಷ್ಟು ಚೆನ್ನಾಗಿದ್ದಾವೆ. ನಾವು ಏನು ಇವಾಗೇನು ತೊಗೊಳ್ಳೋದೇನಿಲ್ಲ, ಹಾಗೆ ನೋಡ್ಕೊಂಡು ಬರೋಣ ಅಂತ ಹಾಗೆ ಎಲ್ಲ ಕಡೆ ಸ್ವಲ್ಪ ಒಂದೊಂದು ರೌಂಡು ಹೋಗಿ ಬರ್ತಾ ಇದ್ದೀವಿ. ನೋಡ್ಬೋದು ಫ್ರೆಂಡ್ಸ್, ಚೆನ್ನಾಗಿತ್ತು, ಎಲ್ಲ ಐಟಮ್ಸ್ ಚೆನ್ನಾಗಿದ್ದಾವೆ ನೋಡಿ. ಮನೆಗೆ ಬೇಕಾಗಿರುವಂಥ ಐಟಮ್ ಆಗಲಿ, ಬಟ್ಟೆ, ಮಕ್ಕಳಿಗೆ ಬುಕ್ಸು, ಬ್ಯಾಗು, ಪ್ರತಿಯೊಂದು ಇದ್ದಾವೆ. ಹಾಗೆ ಫ್ರೆಂಡ್ಸು, ಇದು ಒಗ್ಗರಣೆ ಹಾಕೋದು ಒಂದು ತೊಗೊಂಡೆ, ಇರಲಿಲ್ಲ. ಒಗ್ಗರಣೆ ಹಾಕೋದು ತೊಗೊಂಡಿದ್ದೀನಿ, 100 ರೂಪೀಸ್. ನಾವಿವಾಗ ಕೆಳಗೆ ಹೋಗ್ತಾ ಇದ್ದೀವಿ ಫ್ಲೋರ್ಗೆ. ನೋಡ್ಬೋದು ಫ್ರೆಂಡ್ಸು, ಬೇಡ ಅಂದರು ನನ್ನ ಮಕ್ಕಳು, ಲಿಫ್ಟಲ್ಲಿ ಹೋಗೋಣ ಅಂತ ಬಂದರು. ನನಗೇನೋ ಒಂಥರ ಭಯ ಆಗ್ತಿತ್ತು. ಒಂದು ವೀಕ್ ಕೆಳಗಡೆ ದೀಪಾವಳಿ ಆಫರ್ ಅಂದರೆ ಅದು ಬಟ್ಟೆಗೆ ಮಾತ್ರ ಆಫರ್ ಇರೋದು, ಈ ಥರ ಬೇರೆ ಏನೋ ತೊಗೊಂಡ್ರೆ ಇರೋದಿಲ್ಲ. ನಾನು ಇಲ್ಲಿ ಸ್ವಲ್ಪ ಬಿಸ್ಕೆಟು ಅವು ತಗೊಂಡ್ರು ಮಕ್ಕಳು. ಬೇಡ ಫ್ರೆಂಡ್ಸು, ನೋಡ್ಬೋದು ಇಲ್ಲಿ ಆಫರ್ಗಳನ್ನು ಹಾಕಿದ್ದಾರೆ. ಬಟ್ಟೆ ತೊಗೊಂಡ್ರೆ 2000 ಬಟ್ಟೆ ತೊಗೊಂಡ್ರೆ 150 ರೂಪಾಯಿದು ಒಂದು ಹಾಟ್ ಬಾಕ್ಸು, ಈ ಥರ ಆಫರ್ಗಳಿತ್ತು. ನಮ್ಮದು 4000 ಮೇಲೆ ಆಗಿತ್ತು. ಬಟ್ ಅದು ಏನು ತೊಗೊಂಡಿದ್ದೀನಿ ನಾನು, ಪಾತ್ರೆ ಎಲ್ಲ ತೊಗೊಂಡಿದ್ದೀನಲ್ವ, ಹಾಗಾಗಿ 3000 ಬಟ್ಟೆ ಆಗಿದೆ. ಬಟ್ ಅಲ್ಲಿ ಬಿಲ್ ಮಾಡೋಳು ಸ್ವಲ್ಪ ಎಡವಟ್ಟು ಮಾಡಿದರು, ಅಂದರೆ ಅವರು ಸಪ್ರೇಟ್ ಬಿಲ್ ಹಾಕ್ಬೇಕಂತೆ, ಬಟ್ಟೆದೇ ಬೇರೆ ಇದು ಬೇರೆ. ನಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರುತ್ತೆ ಅಂದ್ಕೊಂಡು ನಾನು ಸುಮ್ಮನಾದೆ. ಅವರೆಲ್ಲ ಒಂದೇ ಬಿಲ್ ಮಾಡಿಬಿಟ್ರು, ಅದು ರಿಸ್ಕ್ ಆಯಿತು. ನಮಗೂ ಕೂಡ ಲೇಟ್ ಆಗಿತ್ತು, ಊರಿಗೆ ಹೋಗಬೇಕತ್ತಲ್ವ, ಹಾಗಾಗಿ ಬಂದ್ವಿ. ಮತ್ತು ಫೋನ್ಪೇ ಮಾಡೋದೊಂದು ರಿಸ್ಕ್ ಆಯ್ತು. ಅದೇ ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇರಲಿಲ್ಲ ಸಾಲ್ಟೇಜ್ ಮತ್ತು, ಹಾಗಾಗಿ ಫೋನ್ಪೇ ಮಾಡ್ತೀನಿ ಅಂತ ಹೇಳಿದರು ಮನೆಯವರು. ಬಟ್ ಇವರು ಇಲ್ಲಿ ಬಜಾರ್ದಲ್ಲಿ ಲಿಂಕ್ ಏನೋ ಕಳಿಸ್ತಾರೆ ಅವರಿಗೆ,
ನಮ್ಮ ಮನೆಯವ್ರಿಗೂ ಸ್ವಲ್ಪ ಅಲ್ಲಿ ಕೆಲಸದಲ್ಲಿ ಬಿಜಿ ಇದ್ರಲ್ವ, ಅದೇನೇನೋ ಆಯಿತು. ಬಟ್ ಇನ್ನೊಬ್ಬರು ಫೋನಿಗೆ ಫೋನ್ಪೇ ಮಾಡಿ ನಾನು ಕ್ಲಿಯರ್ ಮಾಡಿದೆ. ಹೀಗಾಗಿ ಸುಮ್ಮನೆ ಬಂದ್ವಿ, ಹೋಗಲಿ ಬಿಡು ಅಂತ ಲೇಟು ಆಗಿತ್ತು. ಒಂದು 3,000 ಮೇಲೆ ಆಯಿತು ಅನಿಸುತ್ತೆ. ಒಟ್ಟಲ್ಲಿ ಟೋಟಲ್ 4,300 ಎಷ್ಟು ಚಿಲ್ಲರೆ ಆಗಿದೆ ನಮ್ಮ ಶಾಪಿಂಗು. ಬಟ್ಟೆಗಳು ತಗೊಂಡಿದ್ದೀವಿ ನೋಡ್ಬೋದು, ಎಲ್ಲ ಪ್ಯಾಂಟು ಟೀ ಶರ್ಟು ಅಷ್ಟೇ, ಜಾಸ್ತಿ ಏನಿಲ್ಲ. ಮಕ್ಕಳೆಲ್ಲ ಹಾಕ್ಕೊಂಡಾಗ ತೋರಿಸ್ತೀನಿ ಮತ್ತು ನೆಕ್ಸ್ಟ್ ಟೈಮಲ್ಲಿ. ಓಕೆ ಫ್ರೆಂಡ್ಸು, ನೋಡಿದ್ರಲ್ವ ಇವತ್ತಿನ ನನ್ನ ದಿನಚರಿ ಏನೆಲ್ಲ ಆಯಿತು ಅಂತ. ಮಕ್ಕಳು ಕರ್ಕೊಂಡು ಹೋಗಿ ಬರೋದ್ರೊಳಗೆ ಸಾಕಾಗೋಯಿತು ಅದು ಬಜಾರ್ದಲ್ಲಿ ತಿರುಗಾಡಿ. ನಮ್ಮ ಶಾಪಿಂಗು ಹೀಗಿತ್ತು ನೋಡಿ ಫ್ರೆಂಡ್ಸ್. ಬಟ್ ನಾನೇನು ತಗೊಳ್ಳಲಿಲ್ಲ, ನೋಡೋಣ ಇನ್ನೇನು. ಊರಿಗೆ ಹೋದರೆ ಮುಗೀತು, ಎಲ್ಲಿ ಹೊರಗಡೆ ಹೋಗಂಗಿಲ್ಲ. ಓಕೆ ಫ್ರೆಂಡ್ಸು, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ಡೈಲಿ ವ್ಲಾಗು ಹೇಗನ್ನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಕಾಮೆಂಟ್ಸ್ ಎಲ್ಲ ಮಾಡಿ, ನಿಮ್ಮ ಕಾಮೆಂಟ್ಸೇ ನಮಗೆ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್.